ಸ್ನೇಹಿತರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಈಗಾಗಲೇ ಇಂಗ್ಲಿಷ್ನ ಕನ್ನಡದಿಂದ ಕಲಿಯೋದು ಹೇಗೆ ಅಂತ ನಮ್ಮ ಶಿವರಾಜ್ ಸರ್ ಅನೇಕ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ಶಿವರಾಜ್ ಸರ್ ಇವತ್ತು ಕಲಿಕೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಲಿದ್ದಾರೆ. ಶಿವರಾಜ್ ಸರ್ ನಮಸ್ಕಾರ. 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 ಈಗ ಇಂಗ್ಲಿಷ್ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಉಂಟಾಗೋದು ಯಾವಾಗ? ಮೊಟ್ಟ ಮೊದಲಿಗೆ ಕಲಿಯುವವನಿಗೆ ಅತೀವವಾದ ಅಪೇಕ್ಷೆ ಅಂದ್ರೆ ಕಲಿಯುವುದರ ಆಸಕ್ತಿ ಬರಬೇಕಾದ್ರೆ ಅವಶ್ಯಕತೆಯ ಕಾರಣ ಆಗುತ್ತೆ. ಅವಶ್ಯಕತೆ ಕಂಡು ಬರದೇ ಇದ್ರೆ ಅಲ್ಲಿ ಆಸಕ್ತಿಯ ಪ್ರಶ್ನೆನೇ ಉಂಟಾಗುವುದಿಲ್ಲ. ಈಗ ವ್ಯಕ್ತಿಗೆ ಕಲಿಯುವ ವಿಚಾರವಾಗಿ ಅವಶ್ಯಕತೆ ಯಾವಾಗ ಕಾಣುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಲಾಭಗಳಿವೆ ಅನುಕೂಲಗಳಿವೆ ಅದರ ಬಗ್ಗೆ ಸ್ಪಷ್ಟ ಅರಿವಿರಬೇಕು. ಸ್ಪಷ್ಟ ಅರಿವಿದ್ದಾಗ ಲಾಭದ ಪ್ರಮಾಣ ಸಾಕಷ್ಟು ಹೆಚ್ಚಾಗಿದ್ದಾಗ ಆಗ ಆಸಕ್ತಿ ಮೂಡಲಿಕ್ಕೆ ಸಾಧ್ಯ ಇದೆ. ಅದು ಆಸಕ್ತಿ ಮೂಡಿದಾಗ ಅವನಿಗೆ ಕಲಿಕೆಗೆ ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆನೂ ಅರಿವು ಬೇಕಾಗುತ್ತೆ. ಈ ಅರಿವು ಇಲ್ಲದೆ ಇದ್ರೆ ಕಲಿಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಅರಿವಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ಅರಿವು ಅಂತ ಹೇಳಿದ್ರೆ ಕಲಿಯುವುದು ಹೇಗೆ ಎಂಬುದರ ಬಗ್ಗೆ ಕೂಡ ಅವನಿಗೆ ಗೊತ್ತಿರಬೇಕು. ಕಲಿಯುವುದು ಹೇಗೆ ಎಂಬುದರ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅಂದ್ರೆ ಆಗ ಅವನಿಗೆ ಕಲಿಕೆ ಸಾಧ್ಯವಾಗೋದಿಲ್ಲ. ಕಲಿಕೆ ಸಾಧ್ಯ ಆಗದೇ ಇದ್ದಾಗ ಅದು ಕಷ್ಟ ಅಂತ ಕಂಡು ಬಂದಾಗ ನಿರಾಸಕ್ತಿ ಅನ್ನೋದು ಕ್ರಮೇಣ ಬೆಳಕೊಂಡು ಬರುತ್ತೆ. ಈ ನಿರಾಸಕ್ತಿ ಮೂಡಲಾರದ ಹಾಗೆ ಅವನು ಪರಿಶ್ರಮ ಪಡಬೇಕಾಗತ್ತೆ. ಹಾಗಿದ್ದ ಮೇಲೆ ಸ್ವತಃ ವ್ಯಕ್ತಿ ಪ್ರಯತ್ನ ಪಟ್ಟು ಕಲಿಕೆಗೆ ಅಡ್ಡಿಯಾಗುವ ವಿಷಯಗಳು ಎಂತ ತಿಳ್ಕೊಂಡು ಅದನ್ನು ನಿವಾರಣೆ ಮಾಡ್ತಾ ಹೋದರೆ ಆಗ ಕಲಿಕೆ ಸಾಧ್ಯವಾಗತ್ತೆ. ಕಲಿಕೆಗೆ ಈಗ ಸಂಬಂಧಪಟ್ಟ ಹಾಗೆ ಈ ಶ್ರದ್ಧೆ ಅಂದ್ರೇನು? ಈಗ ತಂದೆ ತಾಯಿಗಳು ಹೇಳ್ತಾರೆ ನಮ್ಮ ಮಗುವಿಗೆ ಶ್ರದ್ಧೆನೇ ಇಲ್ಲ ಕಲಿಯೋದ್ರಲ್ಲಿ. ಯಾಕಾಗಿ ಹೇಳಿದ್ರು ಅಂತಕೊಂಡು ನಾವು ಯೋಚನೆ ಮಾಡಿದ್ರೆ ಒಂದು ವಿಷಯ ನಮಗೆ ಏನು ಗೊತ್ತಂತ ಹೇಳಿದ್ರೆ ಆ ಮಗುವಿಗೆ ಶ್ರದ್ಧೆ ಉಂಟಾಗಬೇಕಾದ್ರೆ ನಾನು ಮೊದಲೇ ಹೇಳಿದ ಹಾಗೆ ಕಲಿಕೆಯ ಅವಶ್ಯಕತೆ ಮತ್ತು ಲಾಭ ಅದು ಗೊತ್ತಾಗಬೇಕು. ಅದರ ಜೊತೆಗೆ ಕಲಿಕೆ ಸಾಧ್ಯ ಆಗಬೇಕಾದ್ರೆ ಒಂದು ರೀತಿಯ ಮೋಟಿವೇಶನ್ ಬೇಕಾಗುತ್ತೆ. ಈಗ ಉದಾಹರಣೆಗೆ ಈಗ 2 + 2 = 4 ಅಂತ ಹೇಳಿದ್ರೆ ಆ ಮಗುವಿಗೆ ಏನೂ ಗೊತ್ತಾಗೋದಿಲ್ಲ. ಆಗ ಮಗುವಿನ ಮುಂದೆ 2 ಪುಟ್ಟಿ ಇಟ್ಬಿಟ್ಟು ಒಂದು ಪುಟ್ಟಿಯಲ್ಲಿ 2 ಹಣ್ಣು ಇನ್ನೊಂದು ಪುಟ್ಟಿಯಲ್ಲಿ 2 ಹಣ್ಣು ಇಟ್ಟಾಗ ಮಗುವಿಗೆ ನಾವು ಕೇಳ್ತೀವಿ ಒಟ್ಟು ಈ ಪುಟ್ಟಿಯಲ್ಲಿ ಎಷ್ಟು ಹಣ್ಣುಗಳು 2 ಪುಟ್ಟಿ ನಡುವೆ ಎಷ್ಟು ಹಣ್ಣು ಅಂತ ಕೇಳಿದಾಗ ಆ ಮಗು 1, 2, 3, 4 ಅಂತ ಹೇಳುತ್ತೆ. ಈಗ ಅದ್ರ ಬದಲಾಗಿ 2 + 3, 4, 5 ಈ ಥರ ಪುಟ್ಟಿಗಳನ್ನ ಇಟ್ಕೊಂಡಾಗ ಪ್ರತಿಯೊಂದು ಪುಟ್ಟಿಲಿ 2 ಹಣ್ಣು ಇಟ್ಕೊಂಡಾಗ ಆ ಮಗು ಪ್ರತಿಯೊಂದು ಪುಟ್ಟಿರತಕ್ಕಂಥ ಹಣ್ಣುಗಳನ್ನ 1, 2, 3, 4, 5 ಅಂತ ಅದು ಕೂಡಿಸ್ತಾ ಹೋದಾಗ ಅದಕ್ಕೆ ಉತ್ತರ ಸಿಕ್ಕತ್ತೆ. ಆದರೆ ಇದು ಸುಲಭವಾಗಿ ಮಾಡಬೇಕಾದಾಗ ಆಗ 2 + 2 ಅಂದರೆ 4 ಅನ್ನೋದು ಗೊತ್ತಾಗತ್ತೆ. 2 + 2 + 2 ಅಂದರೆ 6 ಅಂತ ಗೊತ್ತಾಗತ್ತೆ. ಹೀಗೆ ಮಗುವಿಗೆ ಕಲಿಕೆ ಸುಲಭ ಅನಿಸಿದಾಗ ಮತ್ತು ಅದರ ಪ್ರಯೋಜನ ಗೊತ್ತಾದ ಮೇಲೆ ಆಗ ಕಲಿಕೆಯ ತೀವ್ರತೆ ಬೆಳ್ಕೊಂಡು ಹೋಗುತ್ತೆ. ಈಗ ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ ಅಂತ ನಾವು ಹೇಳ್ತಾ ಇರ್ತೀವಿ. ಯಾವುದನ್ನು ಪರಿಶ್ರಮ ಅಂತ ನಾವು ತಿಳಿಬೇಕು, ಯಾಕೆಂದ್ರೆ ಪರಿಶ್ರಮ ಇಲ್ಲದೆ ಇದ್ರೆ ಎಲ್ಲಿಯೋ ಯಶಸ್ಸನ್ನ ನಾವು ನೋಡೋದಿಲ್ಲ. ಏನಂತೀರಿ? ನಿಜ, ಪರಿಶ್ರಮ ಬೇಕು. ಇದು ಪರಿಶ್ರಮ ಅಂತಂದ್ರೆ ಇಲ್ಲಿ 2 ವಿಧದಲ್ಲಿ ಪರಿಶ್ರಮ ನಾವು ಕಾಣಬೇಕಾಗತ್ತೆ. ಒಂದು ಬೌದ್ಧಿಕ ಪರಿಶ್ರಮ, ಇನ್ನೊಂದು ದೈಹಿಕ ಪರಿಶ್ರಮ. ಕಲಿಯುವಿಕೆ ಸಂಬಂಧಪಟ್ಟಂತ ಹೇಳ್ದಾದ್ರೆ ದೈಹಿಕ ಪರಿಶ್ರಮ ಕಡಿಮೆ, ಬೌದ್ಧಿಕ ಪರಿಶ್ರಮ ಹೆಚ್ಚು. ಆದರೆ ಇದೆಲ್ಲ ಕಡೆ ಅಪ್ಲೈ ಆಗೋದಲ್ಲ. ಉದಾಹರಣೆಗೆ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಏನಂತಂದರೆ ಒಂದು ಮಷಿನ್ ಆಪ್ರೇಟ್ ಮಾಡಬೇಕಾಗುತ್ತೆ. ಈ ಮಷಿನ್ ಆಪ್ರೇಟ್ ಮಾಡಿದಾಗ ಆಗ ಅವನಿಗೆ ದೈಹಿಕ ಶ್ರಮ ಅಲ್ಲಿ ಬೇಕಾಗುತ್ತೆ. ಅದು ಎಲ್ಲಿ ದೈಹಿಕ ಶ್ರಮ ಬೇಕಾಗಿಲ್ವೋ ಅಲ್ಲಿ ಬೌದ್ಧಿಕ ಶ್ರಮ ಬೇಕು. ಈ ಬೌದ್ಧಿಕ ಶ್ರಮ ಏನಂತ ಹೇಳಿದ್ರೆ
ಕಲಿಕೆಗೆ ಸಂಬಂಧಪಟ್ಟಂತ ಏನು ಸಲಕರಣೆಗಳು, ಬುಕ್ಸ್ ಇದೆಯೋ, ವಿಡಿಯೋ ಇದೆಯೋ, ಅಥವಾ ಒಬ್ಬ ಮೇಷ್ಟ್ ಪಾಠ ಹೇಳ್ಕೊಡ್ತಾ ಇದನು, ಹೀಗೆ ಅವ್ರಗಳ ಬಗ್ಗೆ ನಿರಂತರವಾಗಿ ಗಮನ ಇಟ್ಟು ಎಲ್ಲವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕಲಿಕೆಗೆ ಅನುಕೂಲವಂಥದ್ದೆಲ್ಲವನ್ನ ಜೀರ್ಣ ಮಾಡ್ಕೊಂತ ಹೋದ್ರೆ ಆಗ ಕಲಿಕೆ ಅದು ಸಾಧ್ಯ ಆಗತ್ತೆ. ಸೊ ಈ ರೀತಿಯ ಪರಿಶ್ರಮ ಇದೆಯಲ್ಲ, ಇದು ಕೇವಲ ಒಂದಿಷ್ಟು ಸಮಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕಲಿಕೆಯ ಉದ್ದಕ್ಕೂ ಈ ಸಾಮರ್ಥ್ಯನ ಹೇಳಿದಲ್ಲ ಅದು ಹಾಗೆ ನಿರಂತರವಾಗಿ ನಡೀತಾ ಇರಬೇಕು. ಹಾಗಿದ್ದಾಗ ಮಾತ್ರ ಕಲಿಕೆ ಕೂಡ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ಒಂದು ವೇಳೆ ಇಲ್ಲಿ ಈ ಕಲಿಕೆ ಸಂಬಂಧಪಟ್ಟಂತ ಈ ಪರಿಶ್ರಮದಲ್ಲಿ ಏರುಪೇರು ಉಂಟಾದಾಗ ಕಲಿಕೆ ಕೂಡ ಏರುಪೇರು ಉಂಟಾಗತ್ತೆ. ಅದರಿಂದಾಗಿ ಕಲಿಯುವನು ಒಂದು ವಿಷಯನ ಸಂಪೂರ್ಣವಾಗಿ ಜ್ಞಾಪಿಸಬೇಕು. ಏನಂತಂದ್ರೆ ಕಲಿಕೆಗೆ ಸಂಬಂಧಪಟ್ಟಂತ ಪರಿಶ್ರಮವನ್ನ ಕಂಟಿನ್ಯೂಸ್ ಆಗಿ ಅಂದ್ರೆ ಸದಾ ಕಾಲವನ್ನ ನಡ್ಕೊಂಡು ಹೋಗಬೇಕು. ಆಗ್ಲೇ ಮಾತ್ರ ಅದು ನಾವು ಕಾರ್ಯಸಿದ್ಧನ್ನು ಕಾಣಬಹುದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಈ ಕಲಿಕೆಗೆ ಅಡ್ಡಿಯನ್ನ ಉಂಟು ಮಾಡುವಂತಹ ಕೆಲವು ಆಸಕ್ತಿದಾಯಕ ಚಟುವಟಿಕೆಗಳ ತ್ಯಾಗ ಮಾಡಬೇಕಾಗ್ತದೆ, ಅದನ್ನ ಹೇಗೆ ವಿವರಿಸ್ತೀರಿ? ಈಗ ನೋಡಿ, ಅನೇಕರಿಗೆ ಅನೇಕ ಹವ್ಯಾಸಗಳು, ಅಪೇಕ್ಷೆಗಳು, ಆಸಕ್ತಿಗಳು ಬೇರೆ ಬೇರೆ ವಿಚಾರದಲ್ಲಿ ಇರ್ತವೆ. ಕೂತ್ಕೊಳ್ಳಿ, ಕಲಿವಾಗ ಅವನಿಗೇನಾದರೂ ಅದ್ರ ಬಗ್ಗೆ ಅವನ ಮೈಂಡಿಗೆ ಬಂತಂತಂದ್ರೆ ಅವನೇನು ಮಾಡ್ತಾನೆ, ಕಲಿಯೋದು ಬಿಟ್ಬಿಟ್ಟು ಆ ಕಡೆ ಗಮನ ಕೊಡ್ತಾನೆ. ಕೊನೆಗೆ ಹೇಗಾಯ್ತು ಅಂತಂದರೆ, ನಿರಂತರವಾಗಿ ಅವನ ಆಸಕ್ತಿ ಬರೀ ಅದ್ರ ಕಡೆಗೆ ಇದ್ದಾಗ ಕಲಿಯೋದು ಕುಂಠಿತ ಆಗೇ ಆಗುತ್ತೆ. ಹಾಗಿದ್ದಾಗ ಒಂದು ವೇಳೆ ಸ್ಕೂಲ್ಗಳಲ್ಲಿ ಮೇಷ್ಟ್ರುಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಮಗುವಿಗೆ ಬೇಕಾದ್ರೆ ಕೇಳ್ತಾರೆ, ಏನಪ್ಪ ಕಲ್ತಿದ್ಯಾ ಅಂತ ಕೇಳಿದಾಗ ಅವನು ಏನೋ ಒಂದು ಹಾರಿಕೆ ಉತ್ತರ ಕೊಡ್ಬೋದು. ಅದ್ರ ಹಾರಿಕೆ ಉತ್ತರ ಕೊಡೋದ್ರಿಂದ ಹಾನಿ ಆಗೋದು ಮಗುವಿಗೆ ಅಥವಾ ಕಲಿಯೋನಿಗೆ ಅಂತ ಇಟ್ಕೊಳ್ಳಿ. ಏನೋ ಸುಳ್ಳನ್ನು ಕೂಡ ಬೇಕಾದಷ್ಟು ಹೇಳ್ಬೋದು, ಅದರಿಂದ ಹಾನಿ ಆಗತ್ತೆ. ಸೊ ಹೀಗಾಗಿ ಕಲಿಯೋನಿಗೆ ಅವನಿಗೆ ಅರ್ಥ ಆಗ್ಬೇಕು, ನಾನು ನನ್ನ ಸಮಯ ಪೋಲು ಮಾಡ್ತಾ ಇದ್ದೀನಿ, ಕಲಿಯುವಿಕೆಗೆ ಮೀಸಲಾಗಿಟ್ಟ ಸಮಯವನ್ನು ನಾನು ಬೇರೆ ಬೇರೆ ಚಟುವಟಿಕೆಗಳಿಗೆ ನಾನು ವಿನಿಯೋಗಿಸ್ತಾ ಇದ್ದೀನಿ, ಅದರಿಂದಾಗಿ ನನ್ನ ಕಲಿಕೆ ಮುಂದುವರಿಯುತ್ತಾ ಇಲ್ಲ, ನನಗೆ ಯಾವುದು ಇಂಪಾರ್ಟೆಂಟು ಕಲಿಕೆ ಇಂಪಾರ್ಟೆಂಟು, ಅದಕ್ಕಾಗಿ ನನ್ನ ಹವ್ಯಾಸಗಳು, ಚಟಗಳು, ಬೇರೆ ಬೇರೆ ಅಪೇಕ್ಷೆಗಳನ್ನ ನೀವು ತ್ಯಾಗ ಮಾಡಿದಾಗ ಆಗೇನತ್ತೆ ಕಲಿಕೆ ಸಾಧ್ಯವಾಗತ್ತೆ. ಎಸ್ ಸರ್, ಈಗ ನಿಜವಾದ ಕಲಿಕೆ ಅಂದ್ರೇನು? ನಿಜವಾದ ಕಲಿಕೆ ಅಂದರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಕಲಿಕೆಯಿಂದ ಏನು ತಿಳ್ಕೊಬೇಕಾಗಿದ್ದು ಅದು ತಿಳ್ಕೊಳ್ತಿದ್ರೆ ಅದು ಕಲಿಕೆ ಹೆಂಗಾಗತ್ತೆ? ಕಲಿಕೆ ಆಗೋದಲ್ಲ. ಕಲಿಕೆ ಅಂತ ಹೇಳಿದ್ರೆ ತಿಳ್ಕೊಳ್ಳುವಂಥದ್ದನ್ನು ತಿಳ್ಕೊಳ್ಳೇಬೇಕು. ಈ ತಿಳ್ಕೊಳ್ಳೋದ್ರದ್ದು ಏನಿದೆಯಲ್ಲ, ಇದು ಅಷ್ಟು ಇಷ್ಟು ಅಂತಲ್ಲ, ಪರಿಪೂರ್ಣವಾಗಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ನಾವು ಕಾಣಬೇಕು. ಅರ್ಧಂಬರ್ಧ ತಿಳ್ಕೊಳ್ಳೋದು, ಆಫ್ ನಾಲೆಜ್ ಇಸ್ ಡೇಂಜರ್ ಅಂತ ಹೇಳ್ತಾರಲ್ಲ, ಹಾಗೆ ಅನೇಕರು ಒಂದು ಸ್ವಲ್ಪ ತಿಳ್ಕೊಂಡ್ಬಿಟ್ಟರೆ ಸಾಕು, ಓ ನಿಮಗೆ ಸಾಕಷ್ಟು ಗೊತ್ತಾಯಿತು ಅಂತಕ್ಕಂಥ ಆ ಭ್ರಮೆಯಲ್ಲಿ ಇದ್ದುಬಿಟ್ಟು ಸಂಪೂರ್ಣ ತಿಳುವಳಿಕೆಗೆ ಅಪೇಕ್ಷೆ ಪಡುವುದಿಲ್ಲ. ಆದ್ದರಿಂದ ನಿಜವಾದ ಆಕಾಂಕ್ಷೆ ಅಂದರೆ ಕಲಿಕೆ ಸಂಬಂಧ ಆಕಾಂಕ್ಷೆಗೆ ಅವನಿಗೆ ಏನನ್ನು ಕಲಿಬೇಕಾಗಿದೆ, ಎಷ್ಟನ್ನು ಕಲಿಬೇಕಾಗಿದೆ, ಹೇಗೆ ಕಲಿಬೇಕಾಗಿದೆ ಎಲ್ಲದರ ಬಗ್ಗೆ ಅವನಿಗೆ ಅರಿವಿದ್ದಾಗ ಅವನು ಬಯಸಿದ ರೀತಿಯಲ್ಲಿ, ಅಂದುಕೊಂಡ ರೀತಿಯಲ್ಲಿ, ಅಪ್ಪಿದ ರೀತಿಯಲ್ಲಿ ಕಲಿಯುವ ಎಲ್ಲ ವಿಷಯವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಆ ಕಲಿಕೆಯನ್ನ ಹೇಗೆ ಸಾಧಿಸ್ಬೇಕು ಅಂತೀರಿ ಶಿವರಾಜ್ ಸರ್? ಈಗ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಕಲಿಕೆಗೆ ಸಂಬಂಧಪಟ್ಟಂತ ಆದ್ಯತೆಗಳು 1, 2, 3, 4, 5 ಅಂತ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಮೊದಲಿಗೆ ಏನ್ ಮಾಡ್ಬೇಕು, ಆನಂತರ ಏನ್ ಮಾಡ್ಬೇಕು, ಆನಂತರ ಏನ್ ಮಾಡ್ಬೇಕು ಅದು ಅವನಿಗೆ ಗೊತ್ತಿರಬೇಕು. ಈಗ ಉದಾಹರಣೆಗೆ ನಮ್ಮ ಇಂಗ್ಲಿಷ್ ಗ್ರಾಮರ್ ವಿಚಾರಕ್ಕೆ ಬರೋಣ ಅಂತ ಇಟ್ಕೊಳ್ಳಿ. ಇಂಗ್ಲಿಷ್ ಗ್ರಾಮರ್ ವಿಚಾರಕ್ಕೆ ಬಂದಾಗ ಮೊದಲಿಗೆ ಬರುತ್ತೆ ವಿವರಣೆಗಳು, ವ್ಯಾಕರಣದ ವಿವರಣೆಗಳು. ಈಗ ನಾಮಪದ, ನಾಮಪದ ಸಂಬಂಧಪಟ್ಟಂತ ಒಂದು ವಿವರಣೆ, ಆ ವಿವರಣೆ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ಮುಂದುವರೆದಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ವಿವರಣೆ ಗೊತ್ತಾದ ಮೇಲೆ ಆ ನಂತರ ನಾಮಪದದ ಭೇದಗಳು ಎಷ್ಟಿವೆ, ಅನೇಕ ಭೇದಗಳು, ಅನೇಕ ವಿಧಗಳಿವೆ, ಪ್ರತಿಯೊಂದರ ಬಗ್ಗೆ ಸಂಪೂರ್ಣ ಪರಿಚಯ ಇರಬೇಕು. ಮತ್ತು ಅದರಂತೆ ಅವನು ಹೆಚ್ಚು ನಾಮಪದವನ್ನು ತಿಳ್ಕೊಂಡಾಗ ಅವನ ಬಳಕೆಗೆ ಅದು ಅನುಕೂಲ ಏನು ಕಾಣಿಸ್ತಾ ಹೋಗ್ತಾ ಇದೆ. ಆ ನಂತರ ಇದರ ಪ್ರತಿಫಲ ನಾವು ಕಾಣಬೇಕಂತಂದರೆ ವಾಕ್ಯಗಳಲ್ಲಿ ಅನೇಕ ವಿಧದ ನಾಮಪದಗಳನ್ನು ಬಳಸಿದಾಗ, ಅನೇಕ ವಿಧದ ವಾಕ್ಯಗಳನ್ನು ರೂಪಿಸಿದಾಗ ಆಗ ಆ ಒಂದು ವಾಕ್ಯದ
ಏನು ಒಂದು ವ್ಯಾಪ್ತಿ ಇದೆಯಲ್ಲ ಆ ವ್ಯಾಪ್ತಿ ಬೆಳ್ಕೊಂಡು ಹೋಗುತ್ತೆ ಅಂದರೆ ಅನೇಕ ವಿಧದ ವಾಕ್ಯಗಳನ್ನ ಅವನು ಬೇರೆ ಬೇರೆ ನಾಮಪದಗಳು ಕ್ರಿಯಾಪದಗಳು ಕ್ರಿಯಾ ವಿಶೇಷಗಳು ಪ್ರಿಪೋಸಿಷನ್ಗಳು ಅಂದರೆ ಉಪಸರ್ಗಗಳು ಸರ್ವನಾಮಗಳು ಸಂಧಿಗಳು ಪ್ರತಿಯೊಂದನ್ನು ಅವನು ಹೆಚ್ಚೆಚ್ಚು ತಿಳ್ಕೊಂಡು ಏನಾಗುತ್ತೆ ಅಂದರೆ ಅವನಿಗೆ ಒಂದು ಆತ್ಮವಿಶ್ವಾಸ ಬೆಳ್ಕೊಂಡು ಹೋಗುತ್ತೆ ಆ ನಂತರ ಕಲ್ತಿದ್ದನ್ನು ಅವನು ಪರಾಮರ್ಶಿಸಬೇಕು ಆಗ ಆ ಆಗಿದಾಗ ಮಾತ್ರ ಅವನಿಗೆ ತಾನು ಕಲ್ತಿದ್ದು ಏನನ್ನು ಗೊತ್ತಾಗ್ತಾ ಹೋಗುತ್ತೆ ಎಸ್ ಸರ್ ಸರ್ ಈಗ ಒಟ್ಟಾರೆ ಇಂಗ್ಲಿಷ್ ಕಲಿಬೇಕು ಅಂತ ಕೆಲವು ವಿದ್ಯಾರ್ಥಿಗಳು ಹಾತೊರಿತಾ ಇರ್ತಾರೆ ಅಂದ್ರೆ ಅವರು ನಿಮ್ಮ ಕೆಲವೊಂದು ಇಂಗ್ಲಿಷ್ ಗ್ರಾಮರ್ ಟಿಪ್ಸ್ಗೆ ರೆಡಿಯಾಗಿರ್ತಾರೆ ಅವರು ಯಾವ ರೀತಿ ಮಾನಸಿಕವಾಗಿ ರೆಡಿಯಾಗಿದ್ದು ಈ ಎಲ್ಲ ವಿಡಿಯೋಗಳನ್ನ ನೋಡಬೇಕು ಸರ್ ಮೊದಲಿಗೆ ಕಲಿಯುವವನಿಗೆ ಆ ಕಲಿಯುವ ಆಕಾಂಕ್ಷೆ ಇದೆಯಲ್ಲ ಅದು ಇರಬೇಕು ಅದು ಇಲ್ಲದೆ ಇದ್ದಾಗ ನಾವು ಎಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಿದಾಗಲೂ ಕೂಡ ಅದು ಪ್ರಯೋಜನ ಬರಲ್ಲ ಅದರಿಂದಾಗಿ ಮೊಟ್ಟ ಮೊದಲಿಗೆ ಕಲಿಯೋರಿಗೆ ಗೊತ್ತಾಗಬೇಕು ಕಲಿಯೋದರ ಮಹತ್ವ ಈ ಕಲಿಯೋದರ ಮಹತ್ವವನ್ನು ನಾವೇನು ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ತಿಳಿಸ್ತಾ ಹೋದಂಗೆಲ್ಲ ಅದು ಕಲಿಯುವಿಕೆ ಸಾಧ್ಯತೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ಕಲಿಯೋದರ ಲಾಭಗಳು ಗೊತ್ತಾಗ್ತಾ ಹೋಗುತ್ತೆ ಅವೆರಡು ಪೂರ್ತಿಯಾಗಿ ನೂರು ಪರ್ಸೆಂಟ್ ಮನದಟ್ಟಾದರೆ ಆಗ ನಾವು ಮಾಡ್ತಕ್ಕಂಥ ಪ್ರತಿ ವಿಡಿಯೋವು ಜನರ ಮನಸ್ಸನ್ನು ಸೆಳಿಬಹುದು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸ್ನೇಹಿತರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಆಗಾಗ ಇಂಗ್ಲಿಷ್ ಗ್ರಾಮರ್ ಕಬ್ಬಿಣದ ಕಡಲೆ ಅಲ್ಲ ಅದನ್ನ ತುಂಬಾ ಸುಲಭವಾದ ಕಡಲೆ ಹಾಗೆ ಬಾಯಿಗೆ ಹಾಕೊಂಡ್ರೆ ತಿನ್ಕೊಂಡು ಹೋಗ್ಬೋದು ಬಾಳೆಹಣ್ಣು ಸುಲಿದ ಹಾಗೆ ಇಂಗ್ಲಿಷ್ ಕಲಿಬಹುದು ಅನ್ನೋ ತರ ನಾವು ಒಂದೊಂದು ಆಗಾಗ ವಿಡಿಯೋಗಳನ್ನ ಮಾಡಿ ನಿಮ್ ಮುಂದೆ ಬರ್ತಾ ಇರ್ತೀವಿ ಹೇಗನ್ಸುತ್ತೆ ನಿಮ್ಗೆ ಅದನ್ನ ಕಾಮೆಂಟ್ ಮಾಡಿ ಈಗ ನಮ್ಮ ಜೊತೆ ಚಾರ್ಮಿಂಗ್ ಚೇರ್ಮನ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಚೆಂಗಲ್ರಾಯ ಇದ್ದಾರೆ ನಮ್ಮ ಮಾತುಕತೆ ಬಗ್ಗೆ ಅವ್ರಿಗೆ ಏನ್ ಅನ್ನಿಸ್ತು ಅಂತ ಕೇಳ್ತೀನಿ ಹೇಳಿ ಚೆಂಗಲ್ರಾಯ್ರೆ ಹೇಗನ್ನಿಸ್ತು ಬ್ಯೂಟಿಫುಲ್ ಮಾರ್ನಿಂಗ್ ಸರ್ ನಮಸ್ಕಾರ ನಮಸ್ಕಾರ ಶಿವರಾಜ್ ಸರ್ ಇವತ್ತಿನ ದಿವಸ ನಮ್ಮ ಗುರುಗಳು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಬಹಳ ಸುಲಭವಾಗಿ ಉತ್ತರಗಳನ್ನ ಕೊಟ್ಟಿದ್ದೀರಾ ನೀವು ಹೇಳಿದ ಪ್ರಕಾರ ಅವರು ನೀವು ಕೊಟ್ಟಿರ್ತಕ್ಕಂಥ ಟಿಪ್ಸ್ ಗಳನ್ನ ಗಮನಿಸಿದರೆ ಅವ್ರು ಏನೇನು ಅವರಲ್ಲಿದ್ದರೆ ಅಂದ್ರೆ ಶ್ರದ್ಧೆ ಇರಬೇಕು ಅರಿವು ಮೂಡಿಸ್ಕೋಬೇಕು ಕಲಿಕೆಗೆ ಏನೇನು ತ್ಯಾಗ ಮಾಡ್ಬೇಕು ಅವರಲ್ಲಿ ನಿಜವಾದ ಕಲಿಕೆ ಹ್ಯಾಬಿಟ್ಸ್ ಏನು ಬೆಳೆಸ್ಕೋಬೇಕು ತಂದೆ ತಾಯಿಯವರ ಅನುಭವಗಳು ಯಾಕೆ ತಗೋಬೇಕು ಪೇರೆಂಟ್ಸ್ ಸಲಹೆಗಳು ಯಾಕೆ ತಗೋಬೇಕು ಇವೆಲ್ಲ ನೀವು ಬಹಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ದೀರಾ ಇವನ್ನು ಪಾಲಿಸಿದರೆ ನಿಜವಾಗಲೂ ಅವ್ರ ಕಲಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್ ಬಹಳ ಅದ್ಭುತವಾಗಿ ಹೇಳಿದ್ರೆ ನಮಸ್ಕಾರ ಧನ್ಯವಾದಗಳು ಚೆಂಗಲ್ರಾಯ್ರೆ ಶಿವರಾಜ್ ಸರ್ ಮತ್ತು ಚೆಂಗಲ್ರಾಯರಿಗೆ ಎಲ್ಲ ನಮ್ಮ ಯೂಟ್ಯೂಬ್ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ಇಂಗ್ಲಿಷ್ ನ ಕಲಿಸ್ತಾ ಹೋಗ್ತಾ ಇರೋಣ ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿತಾ ಇರೋಣ ಇಂಗ್ಲಿಷ್ ಭಾಷೆಯನ್ನು ಜೊತೆ ಜೊತೆನಲ್ಲಿ ತೆಗೆದುಕೊಂಡು ಹೋಗಿ ಈಗಿನ ಒಂದು ಪ್ರಸ್ತುತತೆಗೆ ಭಾಷೆಯಿಂದ ನಮಗೆ ಯಾವುದೇ ರೀತಿ ಅಡ್ಡಿ ಬರಬಾರದು ನಿಮ್ಮ ಜೀವನದ ಪ್ರಗತಿಗೆ ಹಾಗಾಗಿ ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ